ನನಗೆ ಆ ಕಥೆಯನ್ನು ಹೇಳಿದ್ದಾರೆ. ದೊಡ್ಡ ಮನ ಸಮಕಾಲೀನವಾದ ಹೆಣ್ಮಕ್ಳು ದ್ರೌಪದಿ. ದ್ರೌಪದಿ ಒಂದು ಒಂದು ಭೂ ಮಾಲೀಕರ ಮನೆ, ಅಂದ್ರೆ ಒಂದು ನಮ್ಮ ಅಮ್ಮನ ತಣಿಗಳ ಮನೆಯಲ್ಲಿ ಹುಟ್ಟಿದಂತ ಹೆಣ್ಮಗಳು, ಬಾಲ ವಿಧವೆ. ಸಣ್ಣ ಪ್ರಾಯದಲ್ಲಿ ಮದುವೆ ಆಯ್ತಾರೆ. ತುಂಬಾ ಚಂದದ ಹೆಣ್ಮನ, ಯಾಕಂತಂದ್ರೆ ನಾನು ಆ ದ್ರೌಪದಿ ಮಗಳನ್ನ ನೋಡಿದ್ದೀನಿ. ದ್ರೌಪದಿ ಮಗಳು ನಾನು ನೋಡಿದ್ದೀನಿ, ತುಂಬಾ ಚಂದದ ಹೆಣ್ಮಗಳು. ಅದಕ್ಕೆ ಏನೋ ಯಾವುದು ಮನಸ್ಸು ಇದನ್ನು ಕಟ್ಟಿ ಹಾಕಿ, ಮನಸ್ಸನ್ನು ಕಟ್ಟಿ ಹಾಕ್ಲಿಕ್ಕಾಗಲ್ಲ. ಮನೆಗೆ ದಳ್ಳಾಳಿಯಾಗಿ ಬರ್ತಿದ್ದ, ದನದ ದಳ್ಳಾಳಿಯಾಗಿ ಬರ್ತಿದ್ದ ಮುಸ್ಲಿಮನನ್ನ ಆಕೆ ಪ್ರೀತಿಸ್ತಾ, ಆಕೆ ವಿಧವೆ, ಹೊರಗೆ ಬಿಡ್ತಿರ್ಲಿಲ್ಲ. ಅಮ್ಮನವ್ರು ನೋಡಿದ್ದಾರೆ ಅವ್ರ ಆಕೆಯನ್ನ, ಅವ್ರು ಒಳಗೆ ಹೊರಗಿಂದಲೇ ಇದ್ರು. ತುಂಬಾ ಚಂದದ ಹೆಣ್ಮಗಳು ಆಕೆ. ಯಾವ ರೀತಿಯ ನಾನು ಹೇಳ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ಇಂಥ ಒಂದು ಇದಾಯ್ತು ಗೊತ್ತಿಲ್ಲ, ಆ ಮುಸ್ಲಿಮ ಜೊತೆ ಅವಳಿಗೆ ಸ್ನೇಹ ಆಗುತ್ತೆ. ಸ್ನೇಹ ಆಗ್ಬಿಟ್ಟು ಆಕೆ ಮುಸ್ಲಿಮ ಹಾಗೂ ಹುಡುಗಿಯನ್ನ ತಪ್ಪಿಸ್ತಾರೆ. ದ್ರೌಪದಿಯನ್ನು ತಪ್ಪಿಸಿ ನನ್ನ ತವರ ಮನೆಯ ಪಕ್ಕದಲ್ಲಿ ಒಂದು ಮನೆಗೆ ತಂದು ಹಾಕ್ತಾರೆ. ಖಾಲಿ ಒಂದು ಅವರ ಇಬ್ಬರಿಂದ ಸಂಜ್ಞೆಗಳು ಹೇಗಿರುತ್ತೆ, ಒಂದು ವಿಜಿಲ್ ಆಗ್ತಾನೆ ಅವನಷ್ಟೇ ಅಂತೆ. ನಾನು ನಿಜ ಜೀವನದಲ್ಲಿ ನಡೆದಂತೆ ವಿಜಿಲ್ ಆಗ್ತಾನೆ, ಖಾಲಿ ಎಲ್ಲೋ ಒಂದು ವಿಜಿಲ್, ಅದು ಅವಂದೇ ವಿಜಿಲ್ ಅಂತ ಹೇಳಿ ಹೊರಗೆ ಬರ್ತಾನೆ, ಪರಾರಿ ಆಗಿರ್ತಾನೆ. ಹಾಗೆ ಹೋದವಳು ದ್ರೌಪದಿ, ಅಲ್ಲಿಗೆ ದ್ರೌಪದಿ ಕತೆ ಮುಗಿಯಿತು. ನಿಜಕ್ಕೂ ನಿಜ ಜೀವನದಲ್ಲೇ ಕತೆ ಮುಗಿಯಿತು. ಆಕೆ ಮುಸ್ಲಿಮನನ್ನು ಮದುವೆ ಆಗಿ ಹೋಗ್ತಾಳೆ, ಮದುವೆ ಆಗ್ತಾಳೆ ಗೊತ್ತಿಲ್ಲ, ಹೋಗ್ತಾಳೆ. ಹೋದ ನಂತರ ನನ್ನ ತಂದೆ ತಾಯಿಯ ತಂದೆ ಇವರೆಲ್ಲ ಹೋಗಿ ಅವಳನ್ನ ತರ್ಲಿಕ್ಕೆ ಹೋಗ್ತಾರೆ. ಅವಾಗ ಅವಳಿಗೆ ಘಟಶ್ರಾದ್ದವನ್ನು ಮಾಡಿ ಆಗಿದ್ದು ಉಡುಪಿ ಮಠಕ್ಕೆ ಹೋಗ್ಬಿಟ್ಟು ಘಟಶ್ರಾದ್ದ ಮಾಡಿಬಿಡ್ತಾರೆ ಅಷ್ಟು ಹೊತ್ತಿಗೆ. ಅದೇ ಹೊತ್ತಿಗೆ ಅವಳನ್ನ ಅಪಹರಿಸ್ಕೊಂಡು ಹೋದಂತ ಮುಸ್ಲಿಮ ಹುಚ್ಚಿಡಿದ್ರು. ಇದು ನಿಜ ಜೀವನ ಹುಚ್ಚಿಡಿ. ಅವಳ ಸ್ಥಿತಿ ಹೇಗಿರ್ಬೋದು? ಅಮ್ಮನವರ ಜೊತೆ ಆಕೆ ದ್ರೌಪದಿ ಕೆಲಸಕ್ಕೆ ಬರ್ತಾಳೆ, ಇಲ್ಲಿಗೆ ಗದ್ದೆಗೆ, ಅಮ್ಮನ ಗದ್ದೆಗೆ. ದಣಿಯ ಮಗಳು ಅಮ್ಮನ ಗದ್ದೆಗೆ ಬರ್ತಾಳೆ. ಆಗ ದಣಿ ಹೇಳ್ತಾನೆ ಮಗ ಅಪ್ಪ ಮಗಳನ್ನು ಕರೆದು, ಏ ದ್ರೌಪದಿ, ದ್ರೌಪದಿ ಇಮ್ಮಿಡಿಯೇಟ್ ಅವಳ ಹೆಸರು ದ್ರೌಪದಿ ಆಗುತ್ತೆ. ಮುಸ್ಲಿಮನ ಜೊತೆ ಹೋದ ಕೂಡ ದ್ರೌಪದಿ ಒಬ್ಬಳು ದ್ರೌಪದಿ ಆಗ್ತಾಳೆ. ಅಪಭ್ರಂಶಗೊಳ್ಳುತ್ತೆ ಇದು, ದ್ರೌಪದಿ ಆಗುತ್ತೆ. ಅವಳನ್ನ ಕರೆಯುವುದು ಅಪ್ಪ, ಸ್ವಂತ ಜನ್ಮಪಟ್ಟ ಅಪ್ಪ, ಏ ದ್ರೌಪದಿ ಬ್ಯಾಸಿ ಬಾಯಿಲಿ ಪಡಿ ಇಡಿ ಅಂತ. ಪಡಿ ಅಂತಂದ್ರೆ ಕೂಡಿ. ಇದನ್ನಮ್ಮ ನನಗೆ ಹೇಳ್ತಾ ಇದ್ರು. ನನಗೆ ಆ ಸಂದರ್ಭದಲ್ಲಿ ನನ್ನ ಕಥೆಯಲ್ಲಿ ಇನ್ನೊಂದು ಧಾರೆ ಇದೆ. ಒಂದು ಗಂಡು ಅಲ್ಲ ಹೆಣ್ಣು ಅಲ್ಲ, ಒಂದು ಶಿಖಂಡಿ ಪಾತ್ರದ ಒಂದು ಪಾತ್ರ ಇದೆ. ಅದು ಪಾತ್ರ ಕೂಡ ನನ್ನ ಕಣ್ಣೆದುರು ನಡೆದಂತಹ ಒಂದು ಇದು ಒಂದು ಪಾತ್ರ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಎಲ್ಲ ಪಾತ್ರಗಳು ಕೃತಿಯಲ್ಲಿ ಇದಾಗಬೇಕಾಗಿಲ್ಲ. ನನ್ನ ತಾಯಿ ಅದನ್ನು ಹೇಗೆ ಉಕ್ಕಿಸ್ತಾರೆ ಒಳಗೆ ಅಂತ, ಕಾದಂಬರಿಯನ್ನ ನಾನು ಹಾಗೆ ಬರಿಬೇಕಾದ್ರೆ ಆ ದ್ರೌಪದಿಯ ಸಮಕಾಲೀನ ಹೆಣ್ಣು ಮಗಳೊಬ್ಬಳು ಶಿಖಂಡಿ, ಅದು ಶಿಖಂಡಿ ಎಲ್ಲ ಆಕೆ ಆಕೆ ಕಾಲಿಗೆ ಮುಟ್ಟಾಗಿಲ್ಲ. ಅದು ಒಂದು ಅವಳ ದೊಡ್ಡ ದೋಷ. ಅವಳನ್ನ ಒಬ್ಬ ವಯಸ್ಸಾದ ಗಂಡಸಿಗೆ ಮದುವೆ ಆಗುತ್ತೆ. ಅದನ್ನು ಎರಡು ಮದುವೆ ಆಗಿ ಮಿದುರ ಆಗಿರುವಂತ ವ್ಯಕ್ತಿ ಅದು ಮದುವೆ ಆಗುತ್ತೆ. ಆ ಹೆಣ್ಣು ಮಗಳು ತುಂಬಾ ಶ್ರೀಮಂತನ ಮಗಳು. ಅವಳು ಅವಳಿಂದ ಒಡವೆಗಳನ್ನು ಗಾಂಧಿಯ ಕಾಲಕ್ಕೆ, ಗಾಂಧಿಯ ಕಥೆಗೋಸ್ಕರ, ಗಾಂಧಿ ಕಥೆ ಅಂತಂದ್ರೆ ಗಾಂಧಿಯ ಹೋರಾಟಕ್ಕೋಸ್ಕರ ಹೇಗೆ ಪಡ್ಕೊಂಡ್ರು, ಆ ಅವಳು ಹೇಗೆ ಅನಾಥಲಾದ್ರು, ಅದನ್ನ ಎಲ್ಲವನ್ನು ಸೇರಿಸ್ಕೊಂಡು ನನಗೆ ಅಮ್ಮ ಕಥೆ ಹೇಳಿದ್ರು. ದೊಡ್ಡಮ್ಮ, ಅದಕ್ಕೆ ದೊಡ್ಡಮ್ಮ ಅಂದ್ರೆ ಬ್ರಾಹ್ಮಣಿ ದೊಡ್ಡಮ್ಮ, ಎದುರು ಮನೆ ದೊಡ್ಡಮ್ಮ. ಅವ್ರು ನನಗೆ ಅದನ್ನ ಆ ಕಥೆಯನ್ನ ವಿಸ್ತಾರ ಮಾಡಿ ಹೇಳಿದ್ರು. ನನ್ನ ಒಳಗೆ ತುಳುವ ಸಂಪ್ರದಾಯದ ಬಹಳ ಕಥೆಗಳಿದ್ವು, ಕಥನಗಳಿದ್ವು, ರೂಪಕಗಳಿದ್ವು, ಮೆಟಫರ್ ಇದ್ವು, ಎಲ್ಲ ಇದ್ವು. ನಾನು ಅದನ್ನ ಆ ಕಥೆಯನ್ನ ಬರ್ದೆ. ಆ ಕಥೆ ಬರಿಬೇಕಾದ್ರೆ 10 ವರ್ಷ ನಾನು ನನ್ನ PhDಯನ್ನ ಮುಂದೆ ಹಾಕಿ ಇದಕ್ಕೆ ನಾನು ಅಷ್ಟು ಆ ಕಾಲಕ್ಕೆ ಹೋಗಟ್ಟೆ ಹೋದ್ರೆ ನಾನು ಎಷ್ಟು ನಾನು ಇಂದಿರಾ ಗಾಂಧಿ ಬಂದರು ಉದ್ಘಾಟನೆಗೆ ಬಂದಾಗ ಹುಟ್ಟಿರೋದು. ನಾನು ಇದು ಮಾಡ್ತಾ ಇರೋದು ನೆಹರು ಕಾಲದ, ಅದಕ್ಕೆ ಹಿಂದಿನ ಕಥೆ. ನಾನು ಅದನ್ನ ಅಷ್ಟು ಅದರ ಆ ಕಾಲಘಟ್ಟವನ್ನ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ಬರೆದು ಗಾಂಧಿ ಬಂದ ಕಾದಂಬರಿಯನ್ನ ನಾನು ಕನ್ನಡದ ಸರಸ್ವತ ರೂಪಕ್ಕೆ ಕೊಟ್ಟು 10 ವರ್ಷ ಅದು ಮೌನಾಗಿ ಮಲಗಿತ್ತು. ಯಾಕಂತಂದ್ರೆ ನಾಗವೇಣಿ ಯಾರು ಕೂಡ ಪರಿಚಯಿಸ್ತಿರಲಿಲ್ಲ ಅದು.